ಎಲ್ಲರ ಪರವಾಗಿ ಇಲ್ಲಿ ಇರುವಂತಹ ರಕ್ಷಕರ ಪರವಾಗಿ ಅವರೆಲ್ಲ ತಂಡದವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅವರು ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಮುಂಚಿಂದ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದದ್ದು ನಾವು ಗಮನಿಸಿದ್ದೇವೆ. ಈ ಸಂದರ್ಭದಲ್ಲಿ ಬಹಳ ಕಷ್ಟದಲ್ಲಿರುವಂತಹ ರಕ್ಷಕರಿಗೆ, ನಮ್ಮ ಶಾಲೆಯ ರಕ್ಷಕರಿಗೆ, ಮಕ್ಕಳ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಬಗ್ಗೆ ಈಗ ತಿಳ್ಕೊಳ್ಳಕ್ಕಿದ್ದಾರೆ. ಈಗ ಅವರಿಗೆ ಈ ಅವಕಾಶವನ್ನು ಮಾಡಿಕೊಡ್ತೇನೆ. ಥ್ಯಾಂಕ್ ಯು. ಇಲ್ಲಿ ಬಂದಿರೋರು ಎಲ್ಲರೂ ಒಂದು ತುಂಬಾ ಕಷ್ಟದ ಫ್ಯಾಮಿಲಿ ಕುಟುಂಬದಿಂದ ಬಂದಿದ್ದಾರೆ ಅಂತ ನಮಗೆ ಮಾಸ್ಟರ್ ಅವರು ಹೇಳಿದ್ದಾರೆ. ನಾವು ಹೋಮ್ ಡಾಕ್ಟರ್ ಫೌಂಡೇಶನ್ ಅನ್ನೋ ಒಂದು ಚಿಕ್ಕ ಒಂದು ತಂಡವನ್ನು ರಚಿಸಿಕೊಂಡಿದ್ದೀವಿ. ಈ ತಂಡದಲ್ಲಿ ನಿಮ್ ತರನೇ ಕೆಲಸ ಮಾಡಿಕೊಂಡಿರುವಂತ ನಾವುಗಳಿರುವಂತದ್ದು ಒಂದು 100-200 ಜನ ಇದ್ದೀವಿ. ಪ್ರತಿಯೊಬ್ಬ ಕೂಡ 10 ರೂಪಾಯಿ, ಇನ್ನೊಬ್ಬ 50 ರೂಪಾಯಿ, ಇನ್ನೊಬ್ಬ 100 ರೂಪಾಯಿ ಹಾಗೆ ಒಟ್ಟಾಕಿ ಹಣ ಒಟ್ಟು ಮಾಡಿರುವಂತದ್ದು. ಇದನ್ನು ಸರಿಯಾದ ಜನರಿಗೆ ಕೊಡಬೇಕನ್ನೋದು ನಮ್ಮ ಆಶಯ. ಆ ಪ್ರಕಾರ ನಾವು ಯಾರ ಮನೆಯಲ್ಲಿ ಅಕ್ಕಿಯ ಅವಶ್ಯಕತೆ ಇದೆ, ನೀರಿದೆ, ತುಂಬಾ ಅನಿವಾರ್ಯ ಇದೆ, ನಾಳೆ ಊಟ ಮಾಡ್ಲಿಕ್ಕೆ ಅಕ್ಕಿಯ ಸಮಸ್ಯೆ ಇದೆ ಅಂತವರಿಗೆ ಮಾತ್ರ ಅಕ್ಕಿ ಕೊಡುವಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೇವೆ. ಯಾಕಂತಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರೋ ವಿಷಯ ಅಂತಂದ್ರೆ, ಉಡುಪಿಯಲ್ಲಿ ಸುಮಾರು ಒಂದು ನಮ್ಗೆ ಬರೋ ಕಾಲ್ಸ್ ಕಳೆದ ದಿವಸಕ್ಕೊಂದು 100 ಮೇಲೆ ಕಾಲ್ ಬರ್ತಾ ಇದೆ. ಅದ್ರಲ್ಲಿ ಎಷ್ಟೋ ಜನಕ್ಕೆ ನಾಳೆ ಊಟ ಮಾಡ್ಲಿಕ್ಕೆ ಅಕ್ಕಿ ಇಲ್ಲ, ಬಿಸಿನೀರು ಹುಡ್ಕೊಂಡಿರುವಂತಹ ಕುಟುಂಬಗಳಿದಾವೆ. ಅವರಿಗೆ ನಾವು ಒಟ್ಟು ಮಾಡಿರುವಂತಹ ಸಂಗ್ರಹ ಮಾಡಿರುವಂತಹ ಅಕ್ಕಿ ರೀಚ್ ಆಗ್ಬೇಕನ್ನೋದು ನಮ್ಮ ಆಶಯ. ಹಾಗಾಗಿ ನಿಮ್ಮಲ್ಲಿ ಯಾರ ಮನೆಯಲ್ಲಿ ಅದು ಅಕ್ಕಿಯ ಅಭಾವ ಇಲ್ಲದೆ ಇದ್ರೆ, ಅಕ್ಕಿಯ ಅವಶ್ಯಕತೆ ಇಲ್ಲ ಅಂತ ಅನ್ಸಿದ್ರೆ, ನೀವು ಇಲ್ಲಿಂದ ಬಿಟ್ಬಿಡ್ಬೋದು. ಯಾಕಂತಂದ್ರೆ ನೀವು ಒಂದು ಅಕ್ಕಿ ಒಂದು ಬಿಟ್ಬಿಟ್ರೆ ಅದನ್ನ ಇನ್ನೊಬ್ಬ ಸರಿಯಾದ ಕುಟುಂಬಕ್ಕೆ ತಲುಪ್ತದೆ. ಆ ಕಾರಣಕ್ಕಾಗಿ ನಾನು ಮಾಸ್ಟರ್ ಹತ್ರ ಹೇಳಿದ್ದೀನಿ, ನಿಮ್ಮಲ್ಲಿ ತುಂಬಾ ಅನಿವಾರ್ಯ ಇರುವ ಮಕ್ಕಳ ಫ್ಯಾಮಿಲಿಗಳನ್ನ ಆಯ್ದುಕೊಳ್ಳಿ, ಅಂದ್ರೆ ನಿಮ್ಗೆ ಅಕ್ಕಿಗೆ ಅನಿವಾರ್ಯ ಇರುವಂತವ್ರನ್ನ ಮಾತ್ರ ಆಯ್ದುಕೊಳ್ಳಿ ಅಂತ ಹೇಳಿದ್ದೀನಿ. ಹಾಗಾಗಿ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಇದೊಂದು ಸರ್ಕಾರಿ ಸಂಸ್ಥೆ ಅಲ್ಲ, ನಾವು 100 ಜನ ಒಟ್ಟು ಮಾಡಿರುವಂತ ಒಂದು ಚಿಕ್ಕ ಸಂಸ್ಥೆ. ಹಾಗಾಗಿ ನಿಮ್ಗೆ ತುಂಬಾ ಅನಿವಾರ್ಯ ಇದ್ರೆ ಮಾತ್ರ ಅಕ್ಕಿಯನ್ನು ತಗೊಳ್ಳಿ, ಇಲ್ಲದಿದ್ರೆ ನೀವು ಬಿಟ್ರೆ ನಾವು ಅದನ್ನ ಇನ್ನೊಬ್ಬ ಅನಿವಾರ್ಯ ಇರೋವನಿಗೆ ಕೊಡ್ತೀವಿ. ಸೊ ಹಾಗಾಗಿ ಮನೇಲಿ ಅಕ್ಕಿಯ ಸಮಸ್ಯೆ ಇದ್ದವರು ಯಾವುದೇ ದಾಕ್ಷಿಣ್ಯ ಇಲ್ಲದೆ ಇಲ್ಲಿ ಇವತ್ತು ಭಾಗವಹಿಸಬಹುದು. ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಗೆ DC ಅವರು ಪರ್ಮಿಷನ್ ಯಾಕೆ ಕೊಟ್ಟಿದ್ದೇವೆ ಅಂತಂದ್ರೆ, ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಂತ. ನೀವು ಯಾವತ್ತು ಕೂಡ ಇಲ್ಲಿ ಅಕ್ಕಿ ತಕೊಂಡವರು ಇನ್ನೊಂದ್ಸತಿ ಮನೆಯಿಂದ ಹೊರಗೆ ಬರೋ ಆಸ್ಪದನೆ ಇಲ್ಲ. ನೀವು ಖಂಡಿತವಾಗಿ 1 ವಾರ ತನಕ ನಾವು ಕೊಟ್ಟ ಅಕ್ಕಿಯಲ್ಲಿ ಅಡಿಗೆ ಮಾಡಿ ಇರ್ಬೋದು. ಮನೆಯಿಂದ ಹೊರಗೆ ಬರೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಇದನ್ನು ನೀವು ನಿಮ್ಗೆ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಇರುವಂತದ್ದು. ನೀವು ಇಲ್ಲಿ ಅಕ್ಕಿ ತಗೊಂಡು ನಾಳೆ ಯಾರಾದ್ರೂ ನಾವು ರಸ್ತೆಗೆ ಬಂದದ್ದು ನಮ್ಗೆ ಗೊತ್ತಾದ್ರೆ, ನಾಳೆಯಿಂದ ನಮಗೂ ಅಕ್ಕಿ ಕೊಡ್ಲಿಕ್ಕಿಲ್ಲ, ನಿಮ್ಗೂ ತಗೊಳ್ಲಿಕ್ಕಿಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ಒಂದು ಕಳಕಳಿ ವಿನಂತಿ ಮಾಡ್ತಾ ಇರೋದು ಏನಂತಂದ್ರೆ, ಇವತ್ತೇನು ಅಕ್ಕಿ ನೀವು ತಗೊಂಡಿದ್ದೀರಾ, ನಿಮ್ಗೆ ನೀಡಿದ್ಯಾ, ಅದೇ ತರ ನಿಮ್ದು 1 ವಾರ ನಂತರ ನಿಮ್ದು ಅಕ್ಕಿ ನಿಮ್ಮಲ್ಲಿ ಖಾಲಿ ಆಯ್ತಾ, ಮತ್ತೆ ಮಾಸ್ಟರ್ ಕಾಂಟ್ಯಾಕ್ಟ್ ಆಗಿ ನಾವು ನಿಮ್ಮ ಮನೆಗೆ ಅಂದ್ರೆ ಈ ಜಾಗಕ್ಕೆ ಬಂದು ತಂದು ಕೊಡ್ತೀವಿ, ಅಲ್ಲಿ ತನಕ ನೀವು ಆಗ್ಬೋದು, ನಿಮ್ಮ ಮನೆಯ ಮಕ್ಕಳು ಆಗ್ಬೋದು, ಮನೆಯಿಂದ ಹೊರಗೆ ಬರಬೇಡಿ. ಇದು ನನ್ನ ವಿನಂತಿ ನಿಮ್ಮಲ್ಲಿ. ಇಷ್ಟೇಳಿ ನಾನು, ನಮ್ಮ ಸದಸ್ಯರು ಇಲ್ಲಿ ಇದ್ದಾರೆ, ನಮ್ಮ ಹೋಮ್ ಡಾಕ್ಟರ್ ಫೌಂಡೇಶನ್ ಸದಸ್ಯರು, ನಿಮ್ಮ ಹಳೆ ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲಿ. ಸೊ ಅವರಲ್ಲಿ ಯಾರಾದ್ರೂ ಮಾತಾಡೋರು ಇದ್ರೆ ಅವರಿಗೊಂದು ಹ್ಯಾಂಡ್ ಓವರ್ ಮಾಡ್ತೀನಿ. ನಿಮ್ಮ ಪರ ಯಾರಾದ್ರೂ ಮಾತಾಡೋದು.